ನಾವು ವಿಜಯಪುರದಲ್ಲಿ ಯಾವ ರೀತಿ ಸಿದ್ಧತೆ ಇದೆ ಅನ್ನೋದಕ್ಕೆ ನಮ್ಮ ಪ್ರತಿನಿಧಿ ಪುರುಷೋತ್ತಮ್ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಪುರುಷೋತ್ತಮ್, ವಿಜಯಪುರದಲ್ಲಿ ಯಾವ ರೀತಿ ಪ್ಲಾನ್ ಮಾಡ್ಕೊಳ್ಳಲಾಗಿದೆ ಈ ನಾರಿ ಶಕ್ತಿ ಯೋಜನೆಯನ್ನ ಜಾರಿಗೆ ತರುವಂತಹ ನಿಟ್ಟಿನಲ್ಲಿ? ನಿಜವಾಗ್ಲೂ ಕೂಡ ಪ್ರೇಮ ಏನಂತಂದ್ರೆ, ಮೊದಲಿಂದ ಎಲ್ಲರೂ ಕೂಡ ಮಹಿಳೆಯರೆಲ್ಲರೂ ಉತ್ಸುಕ ಆಗಿದೆ ಅಂತ ಹೇಳ್ಬೋದು. ಜಿಲ್ಲೆ ಮಹಿಳೆಯರೆಲ್ಲರೂ ಕೂಡ ಇವು ನಾವೀಗೇನು ಕೇಂದ್ರ ಬಸ್ ನಿಲ್ದಾಣ ವಿಜಯಪುರ ಕೇಂದ್ರ ಬಸ್ ನಿಲ್ದಾಣದಲ್ಲಿ ನೋಡ್ತಿರೋದು ಯಾವ ರೀತಿ ಸಿದ್ಧತೆಗಳೆಲ್ಲವೂ ಕೂಡ ಪ್ರಾರಂಭವಾಗಿದೆ ಅಂತ ಹೇಳಿ. ಯಾಕಂತಂದ್ರೆ ಮೊದಲನೇದಾಗಿರುವಂಥ ಕೇಂದ್ರ ಬಸ್ ನಿಲ್ದಾಣದಲ್ಲಿ 1 ಗಂಟೆಗೆ ಒಂದು ಈ ಶಕ್ತಿ ಯೋಜನೆ ಏನಿದೆ ಇದಕ್ಕೆ ಕಾರಣಕ್ಕೆ ಒಂದು ಚಾಲನೆ ನೀಡಲಾಗ್ತಾ ಇದೆ. ಇದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಂ ಬಿ ಪಾಟೀಲ್ ಇದಕ್ಕೆ ಚಾಲನೆ ನೀಡಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಏನು ಅಂದರೆ ಕಾರ್ಯಕ್ರಮಕ್ಕೆ ಸರ್ವ ಸಿದ್ಧತೆಗಳು ಪ್ರಾರಂಭವಾಗಿದ್ದಾವೆ. ನೋಡ್ತಿರ್ಬೋದು ಭವ್ಯವಾದ ಪೆಂಡಾಲ್ನ ಹಾಕಲಾಗಿದೆ. ಅದರ ಜೊತೆಗೆ ಏನು ಅಂತಂದರೆ ಆಸನಗಳ ವ್ಯವಸ್ಥೆ ಅಂದರೆ 1000ದಷ್ಟು ಏನು ಒಂದು ಪ್ರಯಾಣಿಕರು ಬರ್ತಾರೆ ಎಲ್ಲರೂ ಕೂಡ ಆಸನ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಈ ನಿಟ್ಟಲ್ಲಿ ನೋಡೋದಾದ್ರೆ ಸರ್ವ ಸಿದ್ಧತೆಗಳನ್ನು ಮಾಡ್ಕೊಂಡಿದೆ. ಇದ್ರ ಜೊತೆಗೆ ಏನು ಅಂತಂದರೆ ಮಹಿಳೆಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದರೆ ಇವತ್ತೇನು 1 ಗಂಟೆಯಿಂದ ಉಚಿತವಾಗಿ ಬಸ್ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಇದರ ಹಿನ್ನೆಲೆಯಲ್ಲಿ ಮಹಿಳೆಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂಥ ನಿರೀಕ್ಷೆ ಕೂಡ ಇದೆ. ಅದ್ರ ಜೊತೆಗೆ ಏನು ಅಂತಂದರೆ ಪ್ರಮುಖವಾಗಿ ಜಿಲ್ಲೆಯ ಏನು ಮಹಿಳಾ ಮಣಿಗಳಿದ್ದಾರೆ ಅವರೆಲ್ಲರೂ ಕೂಡ ಏನು ಅಂತಂದರೆ ಪ್ರವಾಸಿ ತಾಣಗಳಿಗೆ ಮೊದಲನೇದಾಗಿ ಭೇಟಿ ಕೊಡಬೇಕು ಅನ್ನೋ ಒಂದು ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಏನು ಅಂತಂದರೆ ಈಗ ಸರ್ವ ಸಿದ್ಧತೆಗಳನ್ನು KSRTC ಮತ್ತು ಜಿಲ್ಲಾಡಳಿತ ಸಂಪೂರ್ಣ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ ಪ್ರೇಮ್. ಓಕೆ, ಥ್ಯಾಂಕ್ ಯು.